ಅಭಿನಯಕ್ಕಷ್ಟೇ ಚಕ್ರವರ್ತಿಯಲ್ಲ, ಕಷ್ಟಕ್ಕಾಗುವ ಕರುಣಾಳು. ಐಟಂ ರಾಣಿಯರಲ್ಲ, ಕಷ್ಟಕ್ಕೆ ನೆರವಾದ ಮಹಾರಾಣಿಯರು. ವಿಲನ್ ಅಲ್ಲವೇ ಅಲ್ಲ, ರಿಯಲ್ ಹೀರೋ ಸೋನು ಸೂದ್. ಕೊಡಗಿನ ಹುಡುಗ ಹುಡುಗಿ ಕೊರೋನಾ ವಾರಿಯರ್ಸ್ ಅಲ್ವೇ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಸರ್ಕಾರಗಳು ಜನಕ್ಕೆ ಸಹಾಯ ಮಾಡುತ್ತಿವೆಯೋ ಇಲ್ಲವೋ, ಆದರೆ ಈ ಸೂಪರ್ ಸ್ಟಾರ್ಗಳು ಸಹಾಯ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಸಂಕಷ್ಟ ಕಾಲದಲ್ಲಿ ಜನಕ್ಕೆ ನೆರವಾದ ಸೂಪರ್ ಸ್ಟಾರ್ಗಳು ಯಾರ್ಯಾರು ಗೊತ್ತಾ? ಅವರನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿನಿಮಾದ ವಿಲನ್ ರಿಯಲ್ ಲೈಫ್ನಲ್ಲಿ ಹೀರೋ ಆಗಿದ್ದಾರೆ. ಹೌದು, ಬಹುಪಾಲು ಸಿನಿಮಾಗಳಲ್ಲಿ ವಿಲನ್ ರೀತಿ ಕಾಣಿಸಿಕೊಂಡು ಡಮ್ಮಿ ಹೀರೋಗಳ ಕೈಯಲ್ಲಿ ಪೆಟ್ಟು ತಿನ್ನುವ ಸೋನು ಸೂದ್ ರಿಯಲ್ ಹೀರೋ. ಕೊರೋನಾ ಆರಂಭದಿಂದಲೂ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿರುವ ಮೊಟ್ಟ ಮೊದಲ ನಟ ಸೋನು ಸೂದ್. ದೇಶದ ಹಲವು ರಾಜ್ಯಗಳಲ್ಲಿ ತಮ್ಮ ಕೈಲಾದ ಸಹಾಯ ಮಾಡ್ತಾ ಬಂದಿರುವ ಸೋನು ಸೂದ್ ಬೆಂಗಳೂರು ಪೊಲೀಸರಿಗೆ ಸಹಾಯ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರ ಬಳಕೆಗೆಂದು ಆಮ್ಲಜನಕ ಸಾಂದ್ರಕ ಯಂತ್ರವನ್ನು ಸೂದ್ ನೀಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನ ಯಲಹಂಕದ ನ್ಯೂಟೌನ್ನಲ್ಲಿರುವ ಆರ್ಕಾ ಹಾಸ್ಪಿಟಲ್ನಲ್ಲಿ 15ಕ್ಕೂ ಹೆಚ್ಚು ಮಂದಿ ಕೋವಿಡ್ ಸೋಂಕಿತರಿಗೆ ಆಮ್ಲಜನಕದ ಅವಶ್ಯಕತೆ ಇತ್ತು. ಆಗ ಯಲಹಂಕ ನ್ಯೂಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ನಟ ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ ಸದಸ್ಯರಿಗೆ ಕರೆ ಮಾಡಿ ಪರಿಸ್ಥಿತಿ ವಿವರಿಸಿದರು. ಕೂಡಲೇ ಸದಸ್ಯರು ತಡರಾತ್ರಿ 1:30ಕ್ಕೆ ಬೈಕ್ ಹಾಗೂ ಕಾರುಗಳಲ್ಲಿ 11 ಆಕ್ಸಿಜನ್ ಸಿಲಿಂಡರ್ ಒದಗಿಸುವ ಮೂಲಕ ಆಸ್ಪತ್ರೆಯಲ್ಲಿರುವ ರೋಗಿಗಳ ಜೀವ ಉಳಿಸಲು ನೆರವಾಗಿದ್ರು. ಅಭಿನಯ ಚಕ್ರವರ್ತಿಯಲ್ಲ, ಕಷ್ಟಕ್ಕೆ ನೆರವಾಗುವ ಕರ್ಣ ಸುದೀಪ್. ಕಿಚ್ಚ ಸುದೀಪ್ ನಿಜಕ್ಕೂ ಮಾದರಿ ಹೀರೋ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಜನರ ಕಷ್ಟಕ್ಕೆ ನೆರವಾಗಿದ್ದಾರೆ. ಖುದ್ದು ತಾವೇ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಸುದೀಪ್ ಕಷ್ಟ ಅಂತ ಹೇಳಿದವರಿಗೆ ಸಹಾಯ ಮಾಡಿದ್ದಾರೆ. ಸುದೀಪ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊರೋನಾ ರೋಗಿಗಳಿಗೆ 300 ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಡುವ ಕೆಲಸವನ್ನ ಮಾಡಿದರು. ಇದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇನ್ನು ಐಟಂ ಸಾಂಗ್ಗಳಲ್ಲಿ ಕಾಣಿಸಿಕೊಳ್ಳುವ ಕಾರಣಕ್ಕೆ ಮಾಧ್ಯಮಗಳಿಂದ ಪದೇ ಪದೇ ಗಾಸಿಪ್ಗೆ ಬಲಿಯಾಗುವ ಡ್ರಗ್ಸ್ ವಿಚಾರದಲ್ಲಿ ಜೈಲು ಪಾಲಾಗಿ ಕಳಂಕವನ್ನು ಬಳಿದುಕೊಂಡ ಐಟಂ ರಾಣಿಯರು ತಾವು ನಿಜವಾದ ರಾಣಿಯರು ಅನ್ನೋದನ್ನು ತೋರಿಸಿದ್ದಾರೆ. ಹೌದು, ಸ್ಯಾಂಡಲ್ವುಡ್ ಬೋಲ್ಡ್ ನಟಿ ರಾಗಿಣಿ ದ್ವಿವೇದಿ ಪೌರ ಕಾರ್ಮಿಕರಿಗೆ, ಪೊಲೀಸರಿಗೆ, ವೈದ್ಯರಿಗೆ ಊಟದ ವ್ಯವಸ್ಥೆಯನ್ನ ಮಾಡುವ ಮೂಲಕ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಕೈಜೋಡಿಸಿದ್ದರು. ಡ್ರಗ್ಸ್ ಪ್ರಕರಣದಿಂದ ಸ್ವಲ್ಪ ನೊಂದಿದ್ದ ರಾಗಿಣಿ ಈ ಬಾರಿಯೂ ರಸ್ತೆಗಿಳಿದು ಕೋವಿಡ್ ವಾರಿಯರ್ಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ಸ್ಮಶಾನದ ಸಿಬ್ಬಂದಿಗೆ ಫುಡ್ ಕಿಟ್, ಪೊಲೀಸರು ಮತ್ತು ಸ್ವಯಂ ಸೇವಕರಿಗೆ, ರೈಲುಗಳಲ್ಲಿ ಪ್ರಯಾಣ ಮಾಡುತ್ತಿರುವವರಿಗೆ ಆಹಾರದ ಪೊಟ್ಟಣಗಳನ್ನು ತಮ್ಮ ಸ್ವಯಂ ಸೇವಾ ಸಂಸ್ಥೆ ಮೂಲಕ ವಿತರಣೆ ಮಾಡುತ್ತಿದ್ದಾರೆ. ಇತ್ತ ನಟಿ ಸಂಜನಾ ಗರ್ಲಾನಿ ಕೂಡ ಕೊರೋನಾ 2ನೇ ಅಲೆಯಲ್ಲಿ ಕಷ್ಟಪಡುತ್ತಿರುವ ಕಾರ್ಮಿಕರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ಹೆಚ್ಚು ಸುದ್ದಿಯಾದ ಸಂಜನಾ ಈ ಕೊರೋನಾ ಸಮಯದಲ್ಲಿ ಸಂಜನಾ ಫೌಂಡೇಶನ್ ವತಿಯಿಂದ ಹೊಟ್ಟೆ ಹಸಿದವರಿಗೆ ಊಟ ನೀಡುತ್ತಿದ್ದಾರೆ. ಕೊಡಗಿನ ಈ ಹುಡುಗ ಹುಡುಗಿ ಸಮಸ್ಯೆ ಅಂದ್ರೆ ಪ್ರತ್ಯಕ್ಷರಾಗ್ತಾರೆ. ಇನ್ನು ಕಳೆದ ಬಾರಿ ಕೊರೋನಾ ಸಂದರ್ಭದಲ್ಲಿ ಭುವನ್ ಪೊನ್ನಣ್ಣ ಮತ್ತು ಹರ್ಷಿಕಾ ಪೂಣಚ್ಚ ಕಾರ್ಮಿಕರ ಹಸಿವನ್ನು ನೀಗಿಸುವ ಕೆಲಸ ಮಾಡಿದರು. ಈಗ ಮತ್ತೆ ಕೊರೋನಾ ಸಂಕಷ್ಟದಲ್ಲಿ ಭುವನ್ ಪೊನ್ನಣ್ಣ ಮತ್ತು ಹರ್ಷಿಕಾ ಪೂಣಚ್ಚ ಕೋವಿಡ್ ಹೆಲ್ಪ್ 24/7 ಎಂಬ ಟ್ರಸ್ಟ್ ಆರಂಭಿಸಿ ಆ ಮೂಲಕ ಸೋಂಕಿತರ ಸಹಾಯಕ್ಕೆ ನಿಂತಿದ್ದಾರೆ. ಒಟ್ಟಾರೆ ಕೊರೋನಾ 2ನೇ ಅಲೆಯಲ್ಲಿ ಕಷ್ಟಪಡುತ್ತಿರುವ ಜನರ ಕಷ್ಟಕ್ಕೆ ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ತಾರೆಯರು ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ರಿಯಲ್ ಹೀರೋಗಳು ಅಂತ ಕರೆಯಿಸಿಕೊಂಡಿದ್ದಾರೆ. ಏನೂ ಕೊಡದ ಸರ್ಕಾರಕ್ಕಿಂತ ದುಡಿದ ಹಣದಲ್ಲೇ ಸ್ವಲ್ಪ ಜನಕ್ಕೆ ನೀಡುತ್ತಿರುವ ಈ ಸ್ಟಾರ್ಗಳು ಗ್ರೇಟ್ ಅಲ್ವಾ? ಇದೇ ಮಾದರಿಯಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದ ಜನನಾಯಕರು ತಮ್ಮ ಕ್ಷೇತ್ರದ ಜನರನ್ನ ಕಾಪಾಡಿಕೊಳ್ಳಬಹುದಲ್ಲವೇ? ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.